ನಮ್ಮ ಸಂಸ್ಕೃತಿ ಅಲ್ಲ ಅಂತ ಈ ಬಗ್ಗೆ ಏನು ಹೇಳ್ತೀರ ಸರ್ ನೀವು? ನೋಡ್ರಿ, ನಾನು ವೀರಶೈವ ಲಿಂಗಾಯತ ಇದ್ದೀನಿ. ನಮ್ಮನ್ನು ಸಿದ್ದೇಶ್ವರ ಒಂದು ದೊಡ್ಡ ದೇವಸ್ಥಾನ ಇದೆ ನಮ್ಮ ಬಿಜಾಪುರದಲ್ಲಿ, ಅದರ ಅಧ್ಯಕ್ಷ ಇದ್ದೀನಿ 30 ವರ್ಷದಿಂದ. ಸೊನಲಾಪುರ ಸಿದ್ದರಾಮೇಶ್ವರ ಅಂತೇಳಿ ನಮ್ಮ ಬಸವಣ್ಣವ್ರ ಕಾಲದಿಂದಲೂ ಅವರು ಶರಣರು. ಜಾತ್ರೆ ಆಗ್ತದೆ ಸಂಕ್ರಮಣದಲ್ಲಿ ನಮ್ಮಲ್ಲಿ ಜನವರಿ 12ರಿಂದ 20ರವರೆಗೆ. ಆ ಜಾತ್ರೆ ಪ್ರಾರಂಭ ನಾವು ಮಾಡೋದು ಗಣಪತಿ ಪೂಜೆಯಿಂದಲೇ. ನಮ್ಮದು ಹಿಂದೂ ಸಂಸ್ಕೃತಿ ಆಧಾರದ ಮೇಲೆ ವೀರಶೈವ ಲಿಂಗ ಆಯ್ತದೆ. ಯಾರೋ ಒಂದಿಷ್ಟು ಮಂದಿ ಏನಾಗ್ಬಿಟ್ಟಾರಂದರೆ, ಅವರು ಪಾಪ ಕಮ್ಯುನಿಸ್ಟ್ನಾಗಿರ್ಬೇಕಾಗಿತ್ತು ಅಥವಾ ನಕ್ಸಲೈಟರ್ ಆಗಬೇಕಾಗಿತ್ತು, ದುರ್ದೈನಿಂದ ನಮ್ಮ ಕ್ಯಾಮಿ ಹಾಕ್ಕೊಂಡಾರೆ, ಏನು ಮಾಡೋದು? ನಮ್ಮ ಸಂಸ್ಕೃತಿ ಅಲ್ಲ ಅಂತ ಈ ಬಗ್ಗೆ ಏನು ಹೇಳ್ತೀರ ಸರ್ ನೀವು? ನೋಡಿರಿ, ನಾನು ವೀರಶೈವ ಲಿಂಗ ಆಯ್ತಿದ್ದೀನಿ. ನಮ್ಮನ್ನು ಸಿದ್ದೇಶ್ವರ ಒಂದು ದೊಡ್ಡ ದೇವಸ್ಥಾನ ಇದೆ ನಮ್ಮ ಬಿಜಾಪುರದಲ್ಲಿ, ಅದರ ಅಧ್ಯಕ್ಷ ಇದ್ದೀನಿ 30 ವರ್ಷದಿಂದ. ಸೊನಲಾಪುರ ಸಿದ್ದರಾಮೇಶ್ವರ ಅಂತೇಳಿ ನಮ್ಮ ಬಸವಣ್ಣವ್ರ ಕಾಲದಿಂದಲೂ ಅವರು ಶರಣರು. ಜಾತ್ರೆ ಆಗ್ತದೆ ಸಂಕ್ರಮಣದಲ್ಲಿ ನಮ್ಮಲ್ಲಿ ಜನವರಿ 12ರಿಂದ 20ರವರೆಗೆ. ಆ ಜಾತ್ರೆ ಪ್ರಾರಂಭ ನಾವು ಮಾಡೋದು ಗಣಪತಿ ಪೂಜೆಯಿಂದಲೇ. ನಮ್ಮದು ಹಿಂದೂ ಸಂಸ್ಕೃತಿ ಆಧಾರದ ಮೇಲೆ ವೀರಶೈವ ಲಿಂಗ ಆಯ್ತದೆ. ಯಾರೋ ಒಂದಿಷ್ಟು ಮಂದಿ ಏನಾಗ್ಬಿಟ್ಟಾರಂದರೆ, ಅವರು ಪಾಪ ಕಮ್ಯುನಿಸ್ಟ್ನಾಗಿರ್ಬೇಕಾಗಿತ್ತು ಅಥವಾ ನಕ್ಸಲೈಟರ್ ಆಗಬೇಕಾಗಿತ್ತು, ದುರ್ದೈನಿಂದ ನಮ್ಮ ಕ್ಯಾಮಿ ಹಾಕ್ಕೊಂಡಾರೆ, ಏನು ಮಾಡೋದು? ನಮ್ಮ ಸಂಸ್ಕೃತಿ ಅಲ್ಲ ಅಂತ ಈ ಬಗ್ಗೆ ಏನು ಹೇಳ್ತೀರ ಸರ್ ನೀವು? ನೋಡಿರಿ, ನಾನು ವೀರಶೈವ ಲಿಂಗ ಆಯ್ತಿದ್ದೀನಿ. ನಮ್ಮನ್ನು ಸಿದ್ದೇಶ್ವರ ಒಂದು ದೊಡ್ಡ ದೇವಸ್ಥಾನ ಇದೆ ನಮ್ಮ ಬಿಜಾಪುರದಲ್ಲಿ, ಅದರ ಅಧ್ಯಕ್ಷ ಇದ್ದೀನಿ 30 ವರ್ಷದಿಂದ. ಸೊನಲಾಪುರ ಸಿದ್ದರಾಮೇಶ್ವರ ಅಂತೇಳಿ ನಮ್ಮ ಬಸವಣ್ಣವ್ರ ಕಾಲದಿಂದಲೂ ಅವರು ಶರಣರು. ಜಾತ್ರೆ ಆಗ್ತದೆ ಸಂಕ್ರಮಣದಲ್ಲಿ ನಮ್ಮಲ್ಲಿ ಜನವರಿ 12ರಿಂದ 20ರವರೆಗೆ. ಆ ಜಾತ್ರೆ ಪ್ರಾರಂಭ ನಾವು ಮಾಡೋದು ಗಣಪತಿ ಪೂಜೆಯಿಂದಲೇ. ನಮ್ಮದು ಹಿಂದೂ ಸಂಸ್ಕೃತಿ ಆಧಾರದ ಮೇಲೆ ವೀರಶೈವ ಲಿಂಗ ಆಯ್ತದೆ. ಯಾರೋ ಒಂದಿಷ್ಟು ಮಂದಿ ಏನಾಗ್ಬಿಟ್ಟಾರಂದರೆ, ಅವರು ಪಾಪ ಕಮ್ಯುನಿಸ್ಟ್ನಾಗಿರ್ಬೇಕಾಗಿತ್ತು ಅಥವಾ ನಕ್ಸಲೈಟರ್ ಆಗಬೇಕಾಗಿತ್ತು, ದುರ್ದೈನಿಂದ ನಮ್ಮ ಕ್ಯಾಮಿ ಹಾಕ್ಕೊಂಡಾರೆ, ಏನು ಮಾಡೋದು?